ಪ್ರಿಯರಾದವರೆ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಏನಿದು ಒಂದು ಗುಹೆ ಇದೆ, ಇಲ್ಲೇನೋ ಕಲ್ಲಿನ ಫಲಕ ಇದೆ, ಇಲ್ಲಿ ನಿಂತು ಮಾತನಾಡುತ್ತಾರಲ್ಲ ಅಂದುಕೊಳ್ಳುತ್ತೀರಾ? ಅನೇಕ ತಿಂಗಳುಗಳ ಹಿಂದೆ, ಹೆಚ್ಚು ಕಡಿಮೆ ಒಂದೂವರೆ ವರ್ಷದ ಹಿಂದೆ, ಮುಂಚೆ ಒಂದು ಬಾರಿ ಈ ಸ್ಥಳದಿಂದ ನಿಮ್ಮೊಟ್ಟಿಗೆ ಮಾತನಾಡಿದ್ದೇನೆ. ಮತ್ತೇಕೆ ಪುನಃ ತೋರಿಸುತ್ತೀರಿ ಅಂದುಕೊಳ್ಳುತ್ತೀರಾ? ನಾವು ಕೆಲವೊಮ್ಮೆ ಕೆಲವು ಕಾರ್ಯಗಳನ್ನು ಪುನಃ ಪುನಃ ನೋಡಿದರೆ ಮನಸ್ಸಿನಲ್ಲಿ ಹುದುಗುತ್ತದೆ. ಮರೆತು ಹೋದದನ್ನು ಜ್ಞಾಪಕಪಡಿಸಲು, ನಿಮ್ಮ ಹೃದಯದಲ್ಲಿ ಆಳವಾಗಿ ಹುದುಗಿಸಿಕೊಳ್ಳಲೆಂದೇ ನಾನಿಲ್ಲಿ ಬಂದು ಮಾತನಾಡುತ್ತೇನೆ. ಇದು ತೂತುಕುಡಿ ಜಿಲ್ಲೆ ಮಣಪಾಡು ಎಂಬ ಸ್ಥಳದಲ್ಲಿ ಸಮುದ್ರ ತೀರದಲ್ಲಿರುವ ಒಂದು ಗುಹೆ ಇದು. ಒಬ್ಬ ವ್ಯಕ್ತಿ ಇದರಲ್ಲಿ ತಂಗಿದ್ದು ಸೇವೆ ಮಾಡಿದ್ದಾರೆ. ಇಲ್ಲಿ ಒಂದು ಕಲ್ಲಿನ ಫಲಕ ಇದೆ, ಪವಿತ್ರ ಫ್ರಾನ್ಸಿಸ್ ಝೇವಿಯರ್. ತೋಮನ ನಂತರ ಇಂಡಿಯಾಗೆ ಬಂದ ಮೊದಲ ಕ್ರೈಸ್ತ ಮಿಷನರಿ ಇವರ ಏಸುವನ್ನು ಹೊತ್ತು ಬಂದವರು. ಸ್ಪೇನ್ ದೇಶಕ್ಕೆ ಸೇರಿದವರು 1542 ವರ್ಷದಲ್ಲಿ ಗೋವಾದಲ್ಲಿ ಬಂದು ಇಳಿದು ಅಲ್ಲಿ ಸೇವೆ ಮಾಡಿ ಸಮುದ್ರ ತೀರದಲ್ಲಿ ಜನರಿಗೆ ಸುವಾರ್ತೆಯನ್ನು ತಿಳಿಸುತ್ತಾ ಈ ಮಣಪಾಡಿನ ಈ ಗುಹೆಯಲ್ಲಿ ಅವರು ವಾಸವಾಗಿದ್ದರು. ಈ ಗುಹೆಯೊಳಗೆ ಒಂದು ಬಾವಿ ಇದೆ ನೋಡಿ, ಸಮುದ್ರಕ್ಕೆ ಅಂಟಿರುವ ಒಂದು ಬಾವಿಯಲ್ಲಿ ಶುದ್ಧವಾದ ಕುಡಿಯುವ ನೀರು. ಇಲ್ಲೇ ಅವರು ಅನೇಕ ದಿನಗಳು ತಂಗಿದ್ದು ಗ್ರಾಮದ ಜನರಿಗೆಲ್ಲ ಯೇಸುವಿನ ಸುವಾರ್ತೆಯನ್ನು ತಿಳಿಸಿದ್ದಾರೆ. ಆಶ್ಚರ್ಯವಾದ ಒಂದು ಸಂಗತಿ ಏನು ಗೊತ್ತಾ? ಅವರು 52 ತೀರಿ ಹೋದರು. 10 ಮಾತ್ರ ಸೇವೆ, 10 ಅವರು 40 ಸಭೆಗಳನ್ನು ಕಟ್ಟಿ 40 ಆಲಯಗಳನ್ನು ಕಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಕಡೆಯ 3 ಅಷ್ಟು ತೀವ್ರವಾಗಿ ಸೇವೆ ಮಾಡಿ ಅಷ್ಟು ಆತ್ಮಗಳನ್ನು ರಕ್ಷಣೆಯೊಳಗೆ ನಡೆಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಜಪಾನ್ ಜನರಿಗೆ ಸುವಾರ್ತೆಯನ್ನು ತಿಳಿಸಬೇಕೆಂಬುದು ಅವರ ಭಾರ. ಅದಕ್ಕೆ ಹೋಗುವಾಗಲೇ ಅವರು ತೀರಿ ಹೋದರು. ಜಪಾನ್ ದೇಶದಲ್ಲಿ ಮೊಟ್ಟ ಮೊದಲು ಒಬ್ಬ ಜಪಾನೀಸ್ ಅನ್ನು ರಕ್ಷಣೆಯೊಳಗೆ ನಡೆಸಿದ್ದು ಫ್ರಾನ್ಸಿಸ್ ಝೇವಿಯರ್. ಇವರ ಮೂಲಕವಾಗಿಯೇ ಜಪಾನಿನ ಒಬ್ಬರು ರಕ್ಷಿಸಲ್ಪಟ್ಟರು. ಈ ಒಳ್ಳೆಯ ದೇವ ಮನುಷ್ಯನಿಗಾಗಿ ನಾವು ದೇವರನ್ನು ಸ್ತುತಿಸಬೇಕು. ಫ್ರಾನ್ಸಿಸ್ ಝೇವಿಯರ್ ಎಂಬ ಈ ಪ್ರೀತಿಯ ದೇವ ಮನುಷ್ಯ ಯೇಸುವಿನ ಪ್ರೀತಿಯನ್ನು ಹೊತ್ತು ತಂದರು. ಹೇಗೆ? ಅವರು 500 ಮುಂಚೆ ಯಾವುದೇ ಸೌಕರ್ಯ ಇತ್ತಿಲ್ಲ, ಈಗ ಇರುವ ಹಾಗೆ ಆಗ ಹಡಗೆಲ್ಲ ಇತ್ತಿಲ್ಲ, ಮರದ ಹಡಗುಗಳು, ಯಾವ ಕಡೆ ಹೋಗುವುದೋ ತಿಳಿಯದು. ಆ ಕಾಲದಲ್ಲಿ ಅವರು ಯಾಕೆ ಇಂಡಿಯಾಗೆ ಬರಬೇಕು? ದೇವರ ಮೇಲಿರುವ ಪ್ರೀತಿ, ಇಂಡಿಯಾ ಜನರ ಮೇಲಿರುವ ಪ್ರೀತಿ. ದೇವರಾದ ಯೇಸು ಇಂಡಿಯಾ ಜನರನ್ನು ಪ್ರೀತಿಸುವುದನ್ನು ತಿಳಿದುಕೊಂಡು ಈ ಯೇಸು ಎಂಬ ಶುಭವಾರ್ತೆ ಅವರಿಗೆ ತಿಳಿಸಲ್ಪಡಬೇಕು, ಇರುಳಿನಲ್ಲಿರುವ ಜನರು ಬೆಳಕನ್ನು ಕಾಣಬೇಕು ಎಂಬುದಾಗಿ ಬಂದರು. ಹೇಗೆ ಅವರು ಬಂದರು? ನಂಬಿಕೆ, ದೇವರು ಸಂಗಡ ಇದ್ದಾರೆ, ದೇವರು ನಡೆಸುವರು, ದೇವರು ಆತ್ಮಗಳನ್ನು ಸಂಧಿಸುವರು ಎಂಬಂತ ನಂಬಿಕೆ. ಸತ್ಯವೇದದಲ್ಲಿ 1 ಯೋಹಾನ 5:4 ವಾಕ್ಯವು ಹೇಳುತ್ತದೆ, ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆಯೇ. ನಂಬಿಕೆ, ಎಷ್ಟೇ ಹೋರಾಟ ಇಕ್ಕಟ್ಟುಗಳು ಬಂದರೂ ನಾವು ಜಯಿಸುವೆವು. ಫ್ರಾನ್ಸಿಸ್ ಝೇವಿಯರ್ ಎಂಬ ಆ ದೇವ ಮನುಷ್ಯ 500 ಮುಂಚೆ ಸ್ವಂತ ದೇಶವನ್ನು ಬಿಟ್ಟು ಒಂಟಿಯಾಗಿ ಹಡಗು ಪ್ರಯಾಣ ಮಾಡಿ ಇನ್ನೊಂದು ದೇಶಕ್ಕೆ, ಭಾಷೆ ತಿಳಿಯದ ದೇಶ, ಆ ದೇಶದ ಪರಿಸ್ಥಿತಿ ಹೇಗೆ ಇರುತ್ತದೆ ಎಂದು ತಿಳಿಯದು ಹೇಗೆ ಹೊರಟು ಬಂದರು? ನಂಬಿಕೆ, ನನ್ನ ಸಂಗಡ ಏಸು ಇದ್ದಾನೆ, ನನ್ನ ಸಂಗಡ ಇದ್ದು ನಡೆಸುವನು, ಆ ಜನರಿಗೆ ನನ್ನನ್ನು ಆಶೀರ್ವಾದವಾಗಿ ಮಾರ್ಪಡಿಸುವನು ಎಂಬ ನಂಬಿಕೆ. ಎಷ್ಟು ಹೋರಾಟ ಬಂದಿರುತ್ತದೆ ಯೋಚಿಸಿ ನೋಡಿರಿ. ಆಹಾರಗಳು ವಿಭಿನ್ನ, ಕ್ಲೈಮೇಟ್ ವಿಭಿನ್ನ, ಭಾಷೆ ವಿಭಿನ್ನ, ಅಂತಹ ಪರಿಸ್ಥಿತಿಯಲ್ಲಿ ಬಂದು ಈ ರೀತಿಯಾದ ಗುಹೆಯಲ್ಲಿ ತಂಗಿದ್ದು ತ್ಯಾಗದಿಂದ ಸೇವೆ ಮಾಡಿದ್ದು ಯಾಕೆ? ದೇವರ ಮೇಲೆ ಇಟ್ಟಂತ ನಂಬಿಕೆ. ಆದ್ದರಿಂದ ಅವರು ಜಯಿಸಿದರು. ಅವರ ಮೂಲಕವಾಗಿ ಬಿತ್ತಲ್ಪಟ್ಟ ಯೇಸುವಿನ ಸುವಾರ್ತೆ ಇಂದು ಹೇರಾಳವಾದ ಜನರ ಮಧ್ಯದಲ್ಲಿ ರಕ್ಷಣೆಯನ್ನು ಉಂಟು ಮಾಡಿದೆ. ನನಗೆ ಪ್ರಿಯರಾದವರೇ, ನಾವು ನಂಬಿಕೆ ಉಳ್ಳವರಾಗಿರಬೇಕು. ಏಸು ದೊಡ್ಡವನು, ಆತನು ನಡೆಸುವನು, ನನ್ನನ್ನು ಸಂರಕ್ಷಿಸುವನು, ಉಪಯೋಗಿಸುವನು ಎಂದು ನಂಬಿದರೆ ಸಾಧಿಸಬಹುದು. 10 ಒಳಗೆ ಇಷ್ಟು ಆತ್ಮಗಳನ್ನು ರಕ್ಷಣೆಯೊಳಗೆ ನಡೆಸಿ 40 ಆಲಯಗಳನ್ನು ಕಟ್ಟಿ ಸಾಧಿಸಿದ್ದಾರಲ್ಲ, ನಾವೇನು ಮಾಡುತ್ತಿದ್ದೇವೆ? ಸೇವಕರು ನಾವು ಯೋಚಿಸಬೇಕು, ದೇವ ಮಕ್ಕಳು ನಾವು ಯೋಚಿಸಬೇಕು. ಒಬ್ಬ ಅನ್ಯ ದೇಶದವರು ಬಂದು ಇಂಡಿಯಾ ಜನರೆಲ್ಲ ರಕ್ಷಿಸಲ್ಪಡಬೇಕು ಎಂದು ಭಾರದಿಂದ ಬಂದರಲ್ಲ, ನಾವು ಏನು ಮಾಡುತ್ತಿದ್ದೇವೆ ಈ ದಿನದಲ್ಲಿ? ದೇವರ, ನನ್ನನ್ನು ಉಪಯೋಗಿಸಿ, ನಾನು ನಂಬುತ್ತೇನೆ, ನನ್ನ ಸಂಗಡ ಇದ್ದೀರಿ, ನನ್ನನ್ನು ಉಪಯೋಗಿಸುವಿರಿ ಎಂದು ಹೇಳಿ ನೋಡಿರಿ. ದೇವರು ನಿಮ್ಮ ಮೂಲಕ ಅನೇಕರನ್ನು ಆಶೀರ್ವದಿಸುವರು. ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಿರಾ? ತಂದೆಯೇ, ನಮ್ಮ ದೇಶಕ್ಕೆ ಯೇಸುವನ್ನು ಹೊತ್ತು ಬಂದ ಫ್ರಾನ್ಸಿಸ್ ಝೇವಿಯರ್ ಎಂಬ ಆ ದೇವ ಮನುಷ್ಯನಿಗಾಗಿ ಸ್ತೋತ್ರ ಅಪ್ಪ. ಅದೇ ರೀತಿಯ ಒಂದು ನಂಬಿಕೆ ನನ್ನೊಳಗೆ ಬರಬೇಕು, ನಮ್ಮೊಳಗೆ ಬರಬೇಕು. ಲೋಕವನ್ನು ಜಯಿಸಿದ ಆ ನಂಬಿಕೆ ಯೇಸುವಿನ ಮೇಲಿರುವ ನಂಬಿಕೆ.
ನಮ್ಮೊಳಗೂ ಕಾಣುವಂತೆ ಪ್ರಾರ್ಥಿಸುತ್ತೇವೆ. ನಂಬಿಕೆಯಿಂದ ನಿಮ್ಮನ್ನು ಮಹಿಮೆ ಪಡಿಸಲು, ನಿಮ್ಮ ಸುವಾರ್ತೆಯನ್ನು ತಿಳಿಸಲು, ಎಲ್ಲಾ ಜನರಿಗೂ ನಿಮ್ಮನ್ನು ಹೇಳಲು ನಮಗೆ ಕೃಪೆ ಕೊಡಿರಿ, ಬಲ ಕೊಡಿರಿ, ನಮ್ಮನ್ನು ಜಯಶಾಲಿಗಳಾಗಿ ಮಾರ್ಪಡಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.